ನಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲರ ನಂತರ ಈ ದೇಶದಲ್ಲಿ ಗೃಹ ಮಂತ್ರಿಗಳ ಒಂದು ಬಲವನ್ನ ತಾಕತ್ತನ್ನ ತೋರಿಸಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲೆಂದರೆ ಎಲ್ಲಿ ಬಾಂಬ್ ಸ್ಫೋಟಗಳಾಗ್ತಾ ಇತ್ತು ಟೆರರಿಸ್ಟ್ ಆಕ್ಟಿವಿಟಿಗಳಾಗ್ತಾ ಇತ್ತು ಆ ಆರ್ಟಿಕಲ್ 370 ಅನ್ನು ಕಿತ್ತು ಒಗೆಯುವುದರ ಮೂಲಕ ದೇಶಕ್ಕೆ ಈ ದೇಶ ಭಾರತ ಒಂದು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಕೆಎಲ್ಇ ಸಂಸ್ಥೆಯ ಈ ಬಿಬಿ ಕಾಲೇಜಿನ 75ನೇ ವರ್ಷದ ಈ ಕಾರ್ಯಕ್ರಮಕ್ಕಾಗಿ ಹೆಸರುವಂತ ತಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಅಮಿತ್ ಶಾ ಅವರೇ ಹಾಗೂ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಸನ್ಮಾನ್ಯ ಹಿರಿಯರಾದಂಥ ಯಡಿಯೂರಪ್ಪನವರೇ ಈ ಸಂಸ್ಥೆಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿರುವಂತಹ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರೇ ಎಲ್ಲ ನಿರ್ದೇಶಕರೇ ಮಂತ್ರಿಗಳೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ ಸಹೋದರ ಸಹೋದರಿಯರೇ ಸ್ನೇಹಿತರೇ ನಾನು ಅತ್ಯಂತ ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ಕಾಲದಲ್ಲಿ 80 70 ಈ ದಶಕದಲ್ಲಿ ಅಕಸ್ಮಾತ್ ಆಗಿ ಕೆಎಲ್ಇ ಸಂಸ್ಥೆಯ ಕಾಲೇಜುಗಳು ಇಲ್ಲಿ ಇರಲಿಲ್ಲ ಅಂತಂದರೆ SSLC ನಂತರ PUC ನಂತರ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಲ್ಲೋ ಗ್ರ್ಯಾಜುಯೇಟ್ ಆಗ್ತಾ ಇದ್ದೀವಲ್ಲೋ ಗೊತ್ತಿಲ್ಲ ಆದರೆ ಕೆಎಲ್ಇ ಸಂಸ್ಥೆಯ ಸಪ್ತರ್ಷಿಗಳು ಅವತ್ತಿನ ದಿವಸ ವಿಚಾರ ಮಾಡಿದ್ರಿಂದ ಹಲವರು ಇವತ್ತು ಈ ಒಂದು ಕಾಲೇಜುಗಳಲ್ಲಿ ಕೆಎಲ್ಇ ಸಂಸ್ಥೆಯ ಕಾಲೇಜುಗಳಲ್ಲಿ ನಾವು ಗ್ರ್ಯಾಜುಯೇಟ್ ಆಗಿ ದೇಶದಲ್ಲಿ ನಿಮ್ಮ ಆಶೀರ್ವಾದದಿಂದ ಮೋದಿಯವರ ಮಾರ್ಗದರ್ಶನದಲ್ಲಿ ಸೇವೆಯನ್ನು ಮಾಡ್ತಾ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಒಂದು ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಬಹಳ ಉದ್ದನೆಯ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಇವತ್ತು ಕೆಎಲ್ಇ ಸಂಸ್ಥೆ ಇದೊಂದು ಕಾಲೇಜು ಯೂನಿವರ್ಸಿಟಿಯಾಗಿ ಬದಲಾವಣೆಯಾಗಿ ಹಲವು ರೀತಿಯ ಬದಲಾವಣೆಯನ್ನು ತಂದಿರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ ಬಂದು ನಿಂತಿದೆ ಸ್ನೇಹಿತರೆ. ಇಂಗ್ಲೆಂಡ್ ಅನ್ನು ಹಿಂದಕ್ಕೆ ಹಾಕಿ ಭಾರತ ಇವತ್ತು 5ನೇ ಆರ್ಥಿಕ ಶಕ್ತಿಯಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ಜಗತ್ತಿನಿಂದ ಭಾರತದ ಮೇಲೆ ನಿರೀಕ್ಷೆಗಳು ಬಾಳಿದಾವೆ. ಮೋದಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಆ ರೀತಿಯ ಬದಲಾವಣೆಗಳು ನಡೀತಾ ಇದ್ದಾವೆ. ಆ ಬದಲಾವಣೆ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ತಮಗೆ ಬಿಬಿ ಕಾಲೇಜು ಕೆಎಲ್ಇ ಸಂಸ್ಥೆಯವರು ಅನೇಕ ರೀತಿಯ ಫೆಸಿಲಿಟಿಗಳನ್ನು ಅನೇಕ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ಬಿಬಿ ಕಾಲೇಜು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಸ್ಗಳು ಶುರುವಾಗಿದೆ. ಸಾಬ್ ಮೈ ಆಪ್ಕೋ ಸಿರ್ಫ್ ಏಕ್ ಸೆಂಟೆನ್ಸ್ ಮೇ ಇನ್ಫಾರ್ಮೇಶನ್ ದೇನಾ ಚಾಹತಾ ಹೂ, ಯಹಾಂ ಜೋ ಸ್ಟಾರ್ಟ್ಅಪ್ ಶುರು ಕಿಯಾ ಹೈ, ಸ್ಟಾರ್ಟ್ಅಪ್ ಕಾ ಏಕ್ ಎನ್ಕರೇಜಿಂಗ್ ಏಕ್ ಅಟ್ಮಾಸ್ಫಿಯರ್ ಕೆಎಲ್ಇ ಸೊಸೈಟಿ ವಾಲನ್ನು ಶುರು ಕಿಯಾ ಹೈ. ಓವರ್ಆಲ್ ಹುಬ್ಬಳ್ಳಿ ಧಾರವಾಡ ಮೇ 300 ನಯಾ ಸ್ಟಾರ್ಟ್ಅಪ್ ಶುರು ಹೋ ಗಯಾ ಹೈ, ಯೇ ಬಿ ಏಕ್ ಬಹುತ್ ಬಡಾ ಬಾತ್ ಹೈ. ಇಂಥ ಸಂದರ್ಭದಲ್ಲಿ ಜಗತ್ತಿನ ಅಗತ್ಯಗಳನ್ನು, ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಹಾಗಾಗಿ ಜಗತ್ತಿನ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಜವಾಬ್ದಾರಿ ಭಾರತದ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಮೇಲೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಾಸದಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ನೀವೆಲ್ಲರೂ ಜಾರಿಗೆ ತರ್ತೀರಿ ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಇವತ್ತು ನಾನು ಅಂತಿಮವಾಗಿ ಹೇಳೋದಿಷ್ಟೇ. ಇವತ್ತು 75ನೇ ವರ್ಷದ ಜಯಂತಿ, ಸನ್ಮಾನ್ಯ ಅಮಿತ್ ಶಾ ಅಂತಹ ಒಬ್ಬ ಧೀಮಂತ ನಾಯಕನಿಂದ ಇವತ್ತು ಉದ್ಘಾಟನೆ ಆಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು. ಎಷ್ಟು ವರ್ಷದಿಂದ ಯಾರೂ ಕನಸು ಕಂಡಿರಲಿಲ್ಲ ಆರ್ಟಿಕಲ್ 370 ಹೋಗ್ತದೆ ಅಂಥೇಳಿ. ನಾವು ಲೋಕಸಭೆಯಲ್ಲಿ ಇನ್ನೂ ಚರ್ಚೆ ಶುರು ಮಾಡೋಕ್ಕಿಂತ ಮೊದಲೇ 10 ಸರ್ತೆ ಮೋದಿ ಆರಿಸಿ ಬಂದರು ಆರ್ಟಿಕಲ್ 370 ರದ್ದಾಗುವುದಿಲ್ಲ, ಕಾಶ್ಮೀರ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗುವುದಿಲ್ಲ ಅಂತ ಹೇಳಿದಂಥದ್ದನ್ನು ಅದನ್ನು ಮೋದಿಯವರ ಮಾರ್ಗದರ್ಶನದಲ್ಲಿ ಅದು ಸಾಧಿಸಿ ತೋರಿಸಿ ಆ ಉಗ್ರರಿಗೆ, ಆ ಪಾಕಿಸ್ತಾನಿ ಏನು ಉಗ್ರರು ನಮ್ಮಲ್ಲಿ ಒಳಗೆ ಬರ್ತಾ ಇದ್ರು ಅವ್ರಿಗೊಂದು ಬಲವಾದ ಪೆಟ್ಟು ಕೊಟ್ಟಿದ್ರು. ಅದು ಅಮಿತ್ ಶಾ ಅವರು ಸ್ನೇಹಿತರೆ, ಅಮಿತ್ ಶಾ ಅವರು ಅಂತ ಅಮಿತ್ ಶಾ ಅವರು ಬಂದು ಇವತ್ತು CIA ಜಾರಿ ಇರಬಹುದು, ಟೆರರಿಸ್ಟ್ಗಳ ಬಗ್ಗೆ ಅತ್ಯಂತ ಕಠಿಣವಾದಂತಹ UPA ಕಾನೂನು ಇರಬಹುದು,
ಎಲ್ಲ ಕಾನೂನುಗಳನ್ನು ಜಾರಿಗೆ ತಂದು ದೇಶದಲ್ಲಿ ಸುರಕ್ಷಿತವಾದಂಥ ವಾತಾವರಣ ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ಭಾರತದ ಗೌರವವನ್ನು ಹೆಚ್ಚು ಮಾಡಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿರುವಂಥ ಅಮಿತ್ ಶಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಸ್ವಾಗತಿಸಬೇಕು ಅನ್ನುವಂಥ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.